ದ ಡಿಜಿಟ್ ಟೂ ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ನೀವು ಎರಡ್ ವರ್ಷಕ್ಕೆ ಒಂದ್ಸತಿ ಸಿನಿಮಾ ಮಾಡ್ತೀರಾ, ಇವರು ಎರಡ್ ವಾರಕ್ಕೆ ಒಂದ್ಸತಿ ಸಿನಿಮಾ ರಿಲೀಸ್ ಮಾಡ್ತಾರೆ ಅಲ್ವಾ? ಏನು ನಿಮ್ದು ಇಷ್ಟು ಗ್ಯಾಪ್ ಏನಕ್ಕೆ? ಎರಡೆರಡು ವರ್ಷ ಏನಕ್ಕೆ ಕಾಯಿಸ್ತೀರಾ ಫ್ಯಾನ್ಸ್? ಅಯ್ಯೋ ಇಲ್ಲಮ್ಮ, ನಮ್ಗೆ ಒಂದೊಂದ್ಸತಿ ನಾವು ತಗೊಳ್ಳೋ ಕತೆಗಳಂಗಿರುತ್ತೆ. ನಾನು ಬೇಕು ಅಂತಾನು ಮಾಡಲ್ಲ. ಒಂದೊಂದ್ಸತಿ ಕತೆ ತಗೊಂಡಾಗ ನಂಬರ್ ಆಫ್ ಆರ್ಟಿಸ್ಟ್ ಜಾಸ್ತಿ ಇರ್ತಾರೆ, ಆಮೇಲೆ ಕೈಂಡ್ ಆಫ್ ಮೇಕಿಂಗ್ ಸ್ವಲ್ಪ ಬೇರೆ ತರ ಮಾಡಕ್ ಟ್ರೈ ಮಾಡಿರ್ತೀವಿ, ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆಮೇಲೆ ಈ ಪಿಕ್ಚರ್ ಎಕ್ಸ್ಕ್ಲೂಸಿವ್ ಆಗಿ ತುಂಬಾ ಕೆಲವುದಿತ್ತು ವಿಚಾರಗಳು ನಮ್ದು, ಬಿಕಾಸ್ ಶಿ ಹ್ಯಾಡ್ ಅವರ್ ಎಕ್ಸಾಮ್, ನಮ್ಮ ಹೀರೋಯಿನ್ ಶ್ರೀಲಾ ಮೇಡಮ್ ಅವ್ರ ಎಕ್ಸಾಮ್ಸ್ ಇತ್ತು, ಆಮೇಲೆ ಅದಕ್ಕೆ ಸ್ವಲ್ಪ ನಾವು ಕಾಯ್ಬೇಕಾಗಿತ್ತು. ಜೊತೆಗೆ ಅವ್ರದ್ದು ಇನ್ನೊಂದು ಫಿಲ್ಮ್ ಇತ್ತು, ಅದನ್ನು ಮುಗಿಸ್ಕೋಬೇಕಾಯ್ತು. ಜೊತೆಗೆ ಅವರೊಬ್ರದ್ದೇ ಅಂತಲ್ಲ, ಹಲವಾರು ಕಲಾವಿದರಿದ್ದಾರೆ ಈ ಪಿಕ್ಚರ್ ಅಲ್ಲಿ, ಸುಮಾರು 75 to 100 ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಲಾವಿದರು ಕಾಣಿಸ್ಕೋತಾರೆ ಪರ್ದೆ ಮೇಲೆ. ಎಲ್ಲರೂ ಡೇಟ್ಸ್ ಅಡ್ಜಸ್ಟ್ ಮಾಡ್ಕೋಬೇಕು. ಕಿರು ಚಿತ್ರದಿಂದ ಕಿರು ತೆರೆಯಿಂದ ಬಂದಿರ್ತಾರೆ, ಸ್ಮಾಲ್ ಸ್ಕ್ರೀನ್ ಸ್ಟಾರ್ಸ್ ಬಂದಿರ್ತಾರೆ, ಅವ್ರನ್ನು ಅವ್ರ ಡೇಟ್ಸ್ ನೋಡ್ಕೋಬೇಕು. ಸೊ ಎಲ್ರು ಸಂಭಾಲಿಸ್ಕೊಂಡು ಒಂದ್ ಒಳ್ಳೆ ಪಿಕ್ಚರ್ ಮಾಡ್ಬೇಕು, ಅಷ್ಟಕ್ಕೆ ಟೈಮ್ ತಗೋತಮ್ಮ ಅಷ್ಟೇ. ಅಂಡ್ ಶ್ರೀಲೀಲಾ ನಿಮ್ಮ ಸೆಕೆಂಡ್ ಫಿಲ್ಮ್ ಇದು, ಯು ನೋ ಯು ಆರ್ ಡಾನ್ಸಿಂಗ್ ಅಂಡ್ ವೇರಿಂಗ್ ಆಲ್ ಕಲರ್ಫುಲ್ ಕ್ಲೋತ್ಸ್ ಎಲ್ಲ ಮಾಡ್ತಾ ಇದ್ದೀರಾ, ಬಟ್ there is a difference. ನಿಮ್ಮ ಮುಂಚಿನ ಫಿಲ್ಮ್ ಅಲ್ಲಿ ನೀವು ಮತ್ತೆ ನಿಮ್ಮ ಆಕ್ಟರ್ ಯು ಬೋತ್ ವರ್ ಫ್ರೆಷರ್ಸ್ ಅಂತ ಹೇಳ್ಬಹುದು, ಆದ್ರೆ ಇದರಲ್ಲಿ ಯು ಆರ್ ವರ್ಕಿಂಗ್ ವಿತ್ ಸಂಬಡಿ ಹೂ ಹ್ಯಾಸ್ ಡನ್ 23 ಫಿಲ್ಮ್ಸ್ ಅಂಡ್ ಇಂಚಿಂಗ್ ಟುವರ್ಡ್ಸ್ ಸಿಲ್ವರ್ ಜೂಬ್ಲಿ ಫಿಲ್ಮ್. ಸೊ ಅದು ಒಂಥರ ಪ್ರೆಷರ್ ಇರುತ್ತಾ? ಡೆಫಿನೆಟ್ಲಿ ಐ ಥಿಂಕ್ ಸಿನಿಮಾ ತಗೊಳಕ್ ಮುಂಚೆ ಐ ವಾಸ್ ವೆರಿ ವರಿಡ್, ಅಂದ್ರೆ ಹೇಗಿರುತ್ತೆ. ಡೆಫಿನೆಟ್ಲಿ ಡಿಫ್ರೆಂಟ್ ಆಗಿರುತ್ತೆ, ಬಿಕಾಸ್ ಡೆಬ್ಯೂ ಅಂದಾಗ ದಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂಡ್ ಎಲ್ಲೋ ಒಂಥರ ನಾವು ವಿ ನೆವರ್ ರೆಸ್ಪೆಕ್ಟ್ ನಥಿಂಗ್, ವಿ ಜಸ್ಟ್ ಲೈಕ್ ಫ್ರೆಂಡ್ಸ್ ಲೈಕ್ ಬಾರೋ ಹೋಗೋ. ಬಟ್ ನನಗೆ ಒಂಚೂರು ಇದಕ್ಕೆ ಓಕೆ ಬಿಕಾಸ್ ಹಂಗಿದ್ದಾಗ ಇಟ್ ವಾಸ್ ಈಸಿಯರ್ ಫಾರ್ ಅಸ್ ಟು ಇಂಪ್ರೊವೈಸ್ ದ ಸೀನ್ಸ್. ಈಗ ಇಫ್ ಐ ಹ್ಯಾವ್ ಅನ್ ಇಂಪ್ರೊವೈಸೇಷನ್, ಇಫ್ ಐ ಹ್ಯಾವ್ ಅನ್ ಐಡಿಯಾ ಆರ್ ನಾನು ಇದು ಬೇರೆ ತರ ಹಿಂಗ್ ಮಾಡಕ್ ಆಗ್ತಿಲ್ಲ ಬೇರೆ ತರ ಮಾಡಬಹುದು ಅಂತ ಕೇಳ್ಬೇಕಂದ್ರೆ ಹಿಂಗ್ ಮಾಡೋದು ಅಂತ ಈ ತರ ಕ್ವೆಶನ್ ಮಾರ್ಕ್ಸ್ ಇತ್ತು. ಬಟ್ ಆಫ್ಟರ್ ಫಸ್ಟ್ ಡೇ ಫಸ್ಟ್ ಶೂಟ್ ಫಸ್ಟ್ ಶಾರ್ಟ್ ವಾಸ್ ಡನ್, ಕ್ವೆಶನ್ಸ್ ಎಲ್ಲ ಇಟ್ ವಾಸ್ ಆಲ್ ಸಾಲ್ವ್ ಬಿಕಾಸ್ ಅವರ್ ಫಸ್ಟ್ ಟೈಮ್ ವೆನ್ ವಿ ಮೆಟ್ ಅವಾಗ ಮೇಡ್ ಮಿ ವೆರಿ ಕಂಫರ್ಟಬಲ್. ನಾನು ಹೆಂಗ ಅಂದ್ರೆ ನಾನು ಅವ್ರ ಮುಖನೇ ನೋಡ್ತಾ ಇರ್ಲಿಲ್ಲ, ಸರ್ ಸರ್ ಕೇಳ್ಕೊಂಡೇನೆ ಅವರ ಅಮ್ಮ ಹೆದರ್ಕೋಬೇಡ ವೆನ್ ಸಂಬಡಿ ಲಿಟ್ರಲಿ ಪುಟ್ಸ್ ದ ಇಂಟ್ರೆಸ್ಟ್ ಇನ್ ಗೆಟಿಂಗ್ ದ ಸೀನ್ ವೆಲ್, ಅಂದ್ರೆ ಎಂಡ್ ಆಫ್ ದ ಡೇ ಮೂವಿ ಚೆನ್ನಾಗಿ ಬರ್ಬೇಕು. ಸೀನ್ ಬರ್ಬೇಕಂದ್ರೆ ಇಫ್ ವಿ ಹ್ಯಾವ್ ಅ ಸಾರ್ಟ್ ಆಫ್ ನಾನು ಚೂರು ತುಂಬಾ ಎದ್ಕೊಂಡ್ಬಿಟ್ರೆ ಇಟ್ ವೋಂಟ್ ಇಟ್ ಮೈ ಇಟ್ ಕೂಡಂಟ್ ವರ್ಕ್ ಔಟ್ ಆಸ್ ಮಚ್ ಆಸ್ ಇಟ್ ವುಡ್ ಇಫ್ ವಿ ಹ್ಯಾಡ್ ಬೆಟರ್ ರ್ಯಾಪೋ ಅಂತಾರಲ್ಲ, ರೈಟ್? ಸೊ ಹಂಗೆ ಸೊ ಐ ವಾಸ್ ವೆರಿ ಬಟ್ ಇದ್ರಲ್ಲೂ ಕೂಡ ಐ ಡೋಂಟ್ ಥಿಂಕ್ ಐ ಎವರ್ ಹೆಸಿಟೇಟೆಡ್. ಏನೇ ಇದ್ರು ಐ ವಾಸ್ ಲೈಕ್ ಹಿಂಗ್ ಮಾಡ್ಬೋದ ಹಂಗ್ ಮಾಡ್ಬೋದ ಇವರು ಆಯ್ತಮ್ಮ ಸರಿ ಆಯ್ತಮ್ಮ ಸರಿ ಅಮ್ಮ ಅಂತ ವೆರಿ ಇಲ್ಲ ದೇರ್ ವಾಸ್ ನೋ ಪ್ರಾಬ್ಲಮ್. ಸೊ ಏನು ಈ ಪೇಷನ್ಸ್ ಗೆ ಕಾರಣ ಏನು? ಶ್ರೀಮುಲ್ಲಿ ಅವ್ರಿಗೆ ಇನ್ನೊಂದು ಹೆಸರು ಅಂದ್ರೆ ತಾಳ್ಮೆ ತಾಳ್ಮೆ ತಾಳ್ಮೆ. ಓ ಮೈ ಗಾಡ್. ಬಟ್ ಇಷ್ಟೊಂದು ಹೇಳ್ತಾ ಇದಾರೆ ಅಂದ್ರೆ ಆಬ್ವಿಯಸ್ಲಿ ಇಟ್ಸ್ ಟ್ರೂ, ಬಟ್ ಈ ತರ ಪೇಷನ್ಸ್ ಎಲ್ಲ ಎಲ್ಲಿಂದ ಬರುತ್ತೆ? ಬಿಕಾಸ್ ಯು ಹ್ಯಾವ್ ಕಿಡ್ಸ್ ಮೇಬಿ ದಟ್ ಐ ಥಿಂಕ್ ನನ್ನ ಮಕ್ಕಳೇ ನನಗೆ, ನನ್ನ ಪ್ರಕಾರ ನನ್ನ ಮಗ ನನ್ನ ಮಗಳು, ಟು ಬಿ ಆನೆಸ್ಟ್ ಐ ಥಿಂಕ್ ಅಲ್ಲಿಂದ ನನಗೆ ಎಲ್ಲೋ ಈ ಪೇಷನ್ಸ್, ಜವಾಬ್ದಾರಿ, ಆಮೇಲೆ ಜೀವನದ ಮೌಲ್ಯಗಳು ಎಲ್ಲ ಗೊತ್ತಾದ್ಮೇಲೆ ಓ ಗುರು ನಾವ್ ಹಿಂಗಿರ್ಬೇಕು, ಇವತ್ತು ನನ್ನ ಮಕ್ಕಳು ನನ್ನ ನೋಡ್ತಾ ಇದಾರೆ, ಅವರು ಹೇಗೆ ಬೆಳೀತಾರೆ, ತಂದೆ ತಾನ ನೋಡ್ಕೊಂಡು ಬೆಳೀತಾರೆ, ನಾವು ನಮ್ಮ ಅಪ್ಪ ಅಮ್ಮನ ನೋಡ್ಕೊಂಡು ನಾವು ಬೆಳೆದಿದ್ದು. ಸಾರಿ, ಇವತ್ ನಾವೇನಾರು ಸ್ವಲ್ಪ ಒಂದಷ್ಟೋ ಇಷ್ಟೋ ಎಷ್ಟೋ ಒಂದ್ ಇಷ್ಟು ಹೆಸರು ಸಂಪಾದಿಸಿದ್ರೆ ಅಥವಾ ಜನಗಳ ಪ್ರೀತಿ ಗಳಿಸಿದ್ರೆ ನಮ್ಮನ್ನ ಬೆಳೆಸಿದ ರೀತಿ ಹಾಗಿತ್ತು, ನಾವು ಬೆಳೆದದ ರೀತಿ ಹಾಗಿತ್ತು, ನಾವು ತಿಳ್ಕೊಂಡ ಜೀವನದ ಮೌಲ್ಯಗಳು ಹಾಗಿತ್ತು, ನಮ್ಮಪ್ಪ ನಮ್ಗೆ ತಿಳಿಸ್ಕೊಟ್ಟಿದ್ ಹಾಗಿತ್ತು. ಸೊ ಬಹುಶಃ ಅದೆಲ್ಲ ನಮ್ಗೆ ಹೆಲ್ಪ್ ಆಯ್ತು. ಆಮೇಲೆ ಜೀವನದ ಏಟು ಪಾಠ, ಆಮೇಲೆ ನನಗೆ ಬಿದ್ದ ಏಟುಗಳು, ಆಮೇಲೆ ನಾನು ಫಸ್ಟ್ ಮೆರೆದಂತ ರೀತಿ, ನನಗೆ ಬಂದ ನಾನು ಇಂಡಸ್ಟ್ರಿಗೆ ಬಂದಾಗ ನನಗಿದ್ದಂತ ಒಂದು ಸ್ಟಾರ್ಡಮ್ ಅದು ನನಗೆ ಗೊತ್ತು ಇರ್ಲಿಲ್ಲ. ಅದೆಲ್ಲ ಕಳ್ಕೊಂಡಾದ್ಮೇಲೆ ನಾನು ಪಟ್ಟಂತ ನೋವು, ನಂತರ ಮತ್ತೆ ಎಲ್ಲ ಒದಗಿ ಬಂದು ಮತ್ತೆ ಅದನ್ನ ನಾವಿದನ್ನ ಸ್ವೀಕರಿಸ್ಕೊಂಡು ಇವತ್ತು ಆ ಸ್ಥಾನಕ್ಕೆ ಕೂರಿಸಿದ್ದಾರೆ, ನಡೆಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಐ ಥಿಂಕ್ ಗಾಡ್ ಇಸ್ ಕೈಂಡ್, ದೇವ್ರು ತುಂಬಾ ಕೈಂಡ್ ಆಗಿದ್ದಾರೆ, ಅಭಿಮಾನಿಗಳು ಯಾವಾಗ್ಲೂ ನಮ್ಮನ್ನ ಪ್ರೀತಿಸ್ತಾ ಇದಾರೆ ಅನ್ನೋ ನಂಬಿಕೆ, ಇದಿಷ್ಟು ನಮ್ಮನ್ನ ಸಪೋರ್ಟ್ ಮಾಡ್ತಿದ್ದೆ. ಆಮೇಲೆ ಪೇಷನ್ಸ್ ಸಮಥಿಂಗ್ ಅದು ನ್ಯಾಚುರಲ್ ಆಗಿ ಬರ್ಬೇಕಮ್ಮ. ನಮ್ಮ ಪ್ರಾಜೆಕ್ಟ್ ಇವಾಗ ಶಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ಮೂವಿ. ನಾನಿಷ್ಟು ಇಂಪಾರ್ಟೆಂಟ್, ಅವರು ಅಷ್ಟೇ ಇಂಪಾರ್ಟೆಂಟ್ ಪಿಕ್ಚರ್ಗೆ. ಆಮೇಲೆ ಅವ್ರಿಗೆ ಏನಾದ್ರು ಕಂಫರ್ಟ್ ಝೋನ್ ಇಲ್ಲ ಅಂದ್ರೆ ಏಟ್ ಸಿಗೋದು ನಮಗೇನೆ ಫೈನಲ್ ಆಗಿ, ಬಿಕಾಸ್ ಅವರು ಹೊಸಬ್ರು. ಇವಾಗ ಬಂದಾಗ ನಾವು ಅವ್ರಿಗೆ ಒಳ್ಳೇದನ್ನ ತಿಳಿಸ್ಕೊಟ್ಟಾಗ ಒಳ್ಳೆ ರೀತಿಲಿ ಬೆಳ್ಕೊಂಡು ಹೋಗ್ಬೋದೇ ಹೊರತು, ಹೇಳೋ ರೀತಿ ಕರೆಕ್ಟ್ ಆಗಿದ್ದಾಗ, ಕಲ್ತ್ಕೊಳ್ಳೋ ರೀತಿ ಕರೆಕ್ಟ್ ಆಗಿದ್ದಾಗ ಜೀವನ ಕರೆಕ್ಟ್ ಆಗಿರುತ್ತೆ. ಸೊ ಐ ಥಿಂಕ್ ಆದಷ್ಟು ಅವರಲ್ಲಿತ್ತು. ನಾನೇನೇ ಮಾಡಿದ್ರು ಅಥವಾ ನಾನ್ ಮಾಡ್ದೆ ಇನ್ನೊಬ್ರು ಮಾಡ್ದೆ ಅನ್ನೋದಕ್ಕಿಂತ
ಆ ಹುಡುಗಿ ನಮ್ಮ ಶ್ರೀಲಾ ಅವ್ರ ಮನಸ್ಸಲ್ಲಿತ್ತು, ಅವ್ರ ಗುಡದಲ್ಲಿತ್ತು, ನಾನು ಕಲ್ತ್ಕೋಬೇಕು, ನಾನು ಚೆನ್ನಾಗಿ ಕೆಲಸ ಮಾಡಬೇಕು, ನಾನು ಇನ್ನೂ ಒಳ್ಳೆ ಆಕ್ಟರ್ ಆಗ್ಬೇಕು ಅನ್ನೋ ಆ ಲರ್ನಿಂಗ್ ಸೆನ್ಸ್ ಇದೆಯಲ್ಲ, ದಟ್ ಮೇಕ್ಸ್ ಅನ್ ಆಕ್ಟರ್ ಬೆಟರ್ ಎವ್ರಿ ಸಿಂಗಲ್ ಡೇ ಇನ್ ದೇರ್ ಲೈಫ್.